ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ ಫ್ರೆಂಡ್ಸ್ ಇತ್ತನ ಈ ವಿಡಿಯೋದಲ್ಲಿ ನಾನು ಬಿ ಎಕ್ಸ್ಟ್ರಾಕ್ಟ್ ಆ ಥರ ಆನ್ಲೈನ್ ಮೂಲಕ ಅಪ್ಲೈ ಮಾಡಿ ಡೌನ್ಲೋಡ್ ಮಾಡಿ ಪ್ರಿಂಟ್ ಮಾಡೋದು ಅನ್ನೋದನ್ನು ಈ ವಿಡಿಯೋದಲ್ಲಿ ಮಾಹಿತಿ ಕೊಡ್ತಾ ಕೊಡ್ತಾಯಿದ್ದೀನಿ ಹಾಗೂ ಒಂದು ಪಕ್ಷ ನಿಮ್ಮ ಮೊಬೈಲ್ ನಂಬರ್ ಇದರಲ್ಲಿ ಅಪ್ಡೇಟ್ ಆಗಿಲ್ಲ ಅಂದರೆ ಯಾವ ಥರ ಅಪ್ಡೇಟ್ ಮಾಡೋದು ಕೂಡ ಈ ವಿಡಿಯೋದಲ್ಲಿ ಮಾಹಿತಿ ಕೊಡ್ತಾ ಇದ್ದೀನಿ ಸ್ನೇಹಿತರೆ ಎಲ್ಲಕ್ಕಿಂತ ಮೊದಲು ನಾವು ಗೂಗಲ್ ಸರ್ಚ್ ಬಾರಿನಲ್ಲಿ ವಾಹನ್ ಫೋರ್ ಪಾಯಿಂಟ್ ಝೀರೋ ಅಂತ ಟೈಪ್ ಮಾಡಿ ಸರ್ಚ್ ಮಾಡ್ಕೊಬೇಕು ಇಲ್ಲಿ ಮೊದಲನೆಯ ಲಿಂಕ್ ಬಂದಿದೆ ನೋಡಿ ವಾಹನ್ ಫೋರ್ ಪಾಯಿಂಟ್ ಝೀರೋ ಸಿಟಿಸನ್ ಸರ್ವೀಸಸ್ ಇದ್ರ ಮೇಲೆ ನಾವು ಕ್ಲಿಕ್ ಮಾಡ್ಕೋಬೇಕು ಇದನ್ನು ಕ್ಲಿಕ್ ಮಾಡಿ ಈ ವೆಬ್ಸೈಟನ್ನು ಓಪನ್ ಮಾಡಿಕೊಳ್ಳಿ ಓಪನ್ ಆದ ಬಳಿಕ ನೋಡಿ ನಿಮಗೆ ಈ ಥರ ವೆಬ್ಸೈಟ್ ಓಪನ್ ಆಗುತ್ತೆ ಇಲ್ಲಿ ಎಂಟರ್ ರಿಜಿಸ್ಟ್ರೇಷನ್ ನಂಬರ್ ಅಂತ ಕಾಣಿಸುತ್ತೆ ನೋಡಿ ಇಲ್ಲಿ ನಿಮ್ಮ ವೆಹಿಕಲ್ ನಂಬರ್ ಹಾಕಬೇಕು ನಂತರ ಚೆಕ್ಬಾಕ್ಸ್ ಮೇಲೆ ಟೀಕ್ ಮಾಡಿ ಪ್ರೊಸೀಡ್ ಮೇಲೆ ಕ್ಲಿಕ್ ಮಾಡಬೇಕು ಇಲ್ಲಿ ಸೆಲೆಕ್ಟ್ ಸ್ಟೇಟ್ ಸೆಲೆಕ್ಟ್ ಆರ್ ಟಿ ಓ ಅಂತ ಇಲ್ಲಿ ಬಂದಿದೆ ಇದು ಸೆಲೆಕ್ಟ್ ಮಾಡೋಕೆ ಬರಲ್ಲ ಡೈರೆಕ್ಟಾಗಿ ನಿಮ್ಮ ವೆಹಿಕಲ್ ನಂಬರ್ ಹಾಕಿ ಚೆಕ್ ಬಾಕ್ಸ್ ಮೇಲೆ ಟೀಕ್ ಮಾಡಿ ಪ್ರೊಸೀಡ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಇಲ್ಲಿ ಇನ್ಫಾರ್ಮೇಷನ್ ರಿಗಾರ್ಡಿಂಗ್ ಅಥೆಂಟಿಕೇಷನ್ ಇದೆ ಇಲ್ಲಿ ಡೀಟೇಲ್ಸ್ ಎಲ್ಲ ಯಾವ ಥರ ಏನು ಎಲ್ಲ ಕೊಡಲಾಗಿದೆ ನಂತರ ಇದು ನೋಡಿಕೊಂಡು ಆಮೇಲೆ ಇಲ್ಲಿ ಪ್ರೊಸೀಡ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಪ್ರೊಸಿ ಪ್ರೊಸೀಡ್ ಮೇಲೆ ಕ್ಲಿಕ್ ಮಾಡಿದ ನಂತರ ನೋಡಿ ಈ ಥರ ಡ್ಯಾಶ್ ಬೋರ್ಡ್ ಓಪನ್ ಆಗುತ್ತೆ ಇಲ್ಲಿ ಆನ್ಲೈನ್ ಸರ್ವಿಸಸ್ ಸರ್ವಿಸಸ್ ಅಂತ ಇದೆ ಇಲ್ಲಿ ಹಲವಾರು ಸರ್ವಿಸಸ್ ಇದೆ ನಾವು ಕೆಳಗಡೆ ಸ್ವಲ್ಪ ಸ್ಕ್ರೋಲ್ ಡೌನ್ ಮಾಡ್ಕೋಬೇಕು ಇಲ್ಲಿ ಆರ್ ಸಿ ಪರ್ಟಿಕ್ಯುಲರ್ಸ್ ಅಂತ ಒಂದು ಆಪ್ಷನ್ ಕಾಣಿಸುತ್ತೆ ಇದ್ರ ಮೇಲೆ ನಾವು ಕ್ಲಿಕ್ ಮಾಡ್ಕೋಬೇಕು ಆರ್ ಸಿ ಪರ್ಟಿಕ್ಯುಲರ್ಸ್ ಮೇಲೆ ಕ್ಲಿಕ್ ಮಾಡಿ ಇಲ್ಲಿ ಚಸ್ಸಿ ನಂಬರ್ ಕೊನೆಯ ಐದು ಅಂಕೆಗಳನ್ನು ಹಾಕಬೇಕು ಲಾಸ್ಟ್ ಫೈವ್ ಡಿಜಿಟ್ಸ್ ಆಫ್ ಚಸ್ಸಿ ನಂಬರ್ ಹಾಕಿ ವೆರಿಫೈಡ್ ಡೀಟೇಲ್ಸ್ ಮೇಲೆ ನಾವು ಕ್ಲಿಕ್ ಮಾಡ್ಕೋಬೇಕು ನೋಡಿ ಈ ಥರ ಮೊಬೈಲ್ ನಂಬರ್ ಈಸ್ ನಾಟ್ ರಿಜಿಸ್ಟರ್ಡ್ ಇನ್ ವಾಹನ್ ಫೋರ್ ಪ್ಲೀಸ್ ರಿಜಿಸ್ಟರ್ ಯುವರ್ ಮೊಬೈಲ್ ನಂಬರ್ ರಿಜಿಸ್ಟರ್ ಮೊಬೈಲ್ ನಂಬರ್ ರಿಜಿಸ್ಟರ್ ಆಗಿಲ್ಲ ಅಂದರೆ ಈ ಥರ ಮೆಸೇಜ್ ಬರುತ್ತೆ ಇದನ್ನು ಓಕೆ ಮೇಲೆ ಕ್ಲಿಕ್ ಮಾಡಿ ಈಗ ನಾವು ಮೊಬೈಲ್ ನಂಬರ್ ಅಪ್ಡೇಟ್ ಮಾಡಿಕೊಳ್ಳಬೇಕು ಆನ್ಲೈನ್ ಮೂಲಕ ನಾವು ಅಪ್ಲೈ ಮಾಡಲು ಮೊಬೈಲ್ ನಂಬರನ್ನು ನಾವು ಅಪ್ಡೇಟ್ ಮಾಡಿಕೊಳ್ಳಬೇಕು ಮತ್ತೊಮ್ಮೆ ಇಲ್ಲಿ ಹೋಮಿಗೆ ಹೋಗಿ ಹೋಮಲ್ಲಿ ಕೆಳಗಡೆ ಆರ್ ಸಿ ಪರ್ಟಿಕ್ಯುಲರ್ಸ್ ಪಕ್ಕದಲ್ಲಿ ನೋಡಿ ಇಲ್ಲಿ ಮೊಬೈಲ್ ನಂಬರ್ ಅಪ್ಡೇಟ್ ಆಧಾರ್ ಬೇಸ್ಡ್ ಅಂತ ಇದೆ ನೋಡಿ ಇದರ ಮೇಲೆ ನಾವು ಕ್ಲಿಕ್ ಮಾಡಬೇಕು ನಂತರ ಡೂ ಯು ವಾಂಟ್ ಟು ಪ್ರೊಸೀಡ್ ಅಂತ ಬರುತ್ತೆ ಇಲ್ಲಿ ಪಾಪ್ ಅಪ್ ವಿಂಡೋ ಎಸ್ ಅಂತ ಕ್ಲಿಕ್ ಮಾಡಿ ಆಮೇಲೆ ವೆಹಿಕಲ್ ರಿಜಿಸ್ಟ್ರೇಷನ್ ನಂಬರ್ ಹಾಕಿ ಸಿ ನಂಬರ್ ಇಂಜಿನ್ ನಂಬರ್ ರಿಜಿಸ್ಟ್ರೇಷನ್ ಡೇಟ್ ನೀವು ಆರ್ ಸಿ ನೋಡಿಕೊಂಡು ಡೀಟೇಲ್ಸ್ ಎಲ್ಲ ಕರೆಕ್ಟಾಗಿ ಫಿಲ್ ಮಾಡಿ ಆಮೇಲೆ ಶೋ ಡೀಟೇಲ್ಸ್ ಮೇಲೆ ಕ್ಲಿಕ್ ಮಾಡಿದರೆ ನಿಮ್ಮ ಡೀಟೇಲ್ಸ್ ಎಲ್ಲ ಇಲ್ಲಿ ಓಪನ್ ಆಗುತ್ತೆ ಆಮೇಲೆ ನೋಡಿ ಇಲ್ಲಿ ಆಧಾರ್ ನಂಬರ್ ಹಾಕಿ ಎಂಟರ್ ನೇಮ್ ಪರ್ ಆಧಾರ್ ಹಾಕಿ ಆಮೇಲೆ ಮೊಬೈಲ್ ನಂಬರ್ ಪರ್ ಆಧಾರ್ ಹಾಕಿ ಚೆಕ್ ಬಾಕ್ಸ್ ಮೇಲೆ ಟಿಕ್ ಮಾಡಿ ವೇರಿಫೈ ಮೇಲೆ ಕ್ಲಿಕ್ ಮಾಡಿ ವೆರಿಫೈ ಮೇಲೆ ಕ್ಲಿಕ್ ಮಾಡಿ ನಂತರ ನೋಡಿ ಈ ಥರ ಬಂದಿರುತ್ತೆ ನಿಮಗೆ ಎನ್ ಎಕ್ಸಿಸ್ಟಿಂಗ್ ಮೊಬೈಲ್ ನಂಬರ್ ಇನ್ ವಾಹನ್ ನೀವು ಮುಂಚೆ ಯಾವುದು ನಂಬರ್ ಕೊಟ್ಟಿರ್ತೀರ ಆ ನಂಬರ್ ಶೋ ಆಗುತ್ತೆ ಎಕ್ಸಿಸ್ಟಿಂಗ್ ನೇಮ್ ಇಲ್ಲಿದೆ ಎಕ್ಸಿಸ್ಟಿಂಗ್ ಓನರ್ ನೇಮ್ ಇದೆ ಅಪ್ಡೇಟ್ ಮೊಬೈಲ್ ನಂಬರ್ ಅಂತ ಕ್ಲಿಕ್ ಮಾಡಿ ನೋಡಿ ಇಲ್ಲಿ ಅಪ್ಡೇಟ್ ಇಲ್ಲಿ ನೋಡಿ ಕಂಪೇರಿಸನ್ ಆಫ್ ನೇಮ್ ಇನ್ ವಾಹನ್ ಇಲ್ಲಿ ನೇಮ್ ಮಿಸ್ ಮ್ಯಾಚ್ ಆಗಿದ್ದರೆ ಇದು ಅಪ್ಡೇಟ್ ಆಗೋಲ್ಲ ಆದ್ದರಿಂದ ಈ ಥರ ಏನಾರು ನಿಮಗೆ ಮೆಸೇಜ್ ಬಂದರೆ ಅಪ್ಡೇಟ್ ಆಗಲಿಲ್ಲ ನಿಮ್ಮ ಮೊಬೈಲ್ ನಂಬರ್ ವಾಹನಲ್ಲಿ ಅಂದರೆ ಆರ್ ಟಿ ಒದಲ್ಲಿ ಹೆಸರು ಬೇರೆ ಇದೆ ಆಧಾರ್ ಕಾರ್ಡಿನಲ್ಲಿ ಹೆಸರು ಬೇರೆ ಇದೆ ಮಿಸ್ಮ್ಯಾಚ್ ಆಯಿತು ಅಂದರೆ ನೀವು ಆರ್ ಟಿ ಒ ಆಫೀಸಿಗೆ ವಿಸಿಟ್ ಮಾಡಿ ಅಲ್ಲಿಂದ ನೀವು ಮೊಬೈಲ್ ನಂಬರನ್ನು ಅಪ್ಡೇಟ್ ಮಾಡಿಕೊಂಡು ನಂತರ ಇಲ್ಲಿ ಅಪ್ಲೈ ಮಾಡ್ಕೋಬೇಕಾಗುತ್ತೆ ನೇಮ್ ಮ್ಯಾಚ್ ಆಯಿತು ಅಂದರೆ ನೀವು ಡೈರೆಕ್ಟಾಗಿ ಇಲ್ಲಿಂದ ಅಪ್ಡೇಟ್ ಮಾಡಿಕೊಂಡು ಲಾಗಿನ್ ಮಾಡಿಕೊಂಡು ಅಪ್ಲೈ ಮಾಡ್ಬೋದು ನೋಡಿ ಈ ಥರ ಬಂದರೆ ನೀವು ಮೊಬೈಲ್ ನಂಬರ್ ಅಪ್ಡೇಟ್ ಮಾಡ್ಕೊಳ್ಳಿ ನೇಮ್ ಮಿಸ್ ಮ್ಯಾಚ್ ಆದರೆ ಆರ್ ಟಿ ಒಗೆ ವಿಸಿಟ್ ಮಾಡಬೇಕು ನೇಮ್ ಮಿಸ್ ಮ್ಯಾಚ್ ಆಗಲಿಲ್ಲ ಅಂದರೆ ಇಲ್ಲಿಂದನೇ ಅಪ್ಡೇಟ್ ಆಗುತ್ತೆ ನೋಡಿ ಇಲ್ಲಿ ಆರ್ ಟಿ ಪರ್ಟಿಕ್ಯುಲರ್ ಆರ್ ಸಿ ಪರ್ಟಿಕ್ಯುಲರ್ಸ್ ಮೇಲೆ ನೀವು ಕ್ಲಿಕ್ ಮಾಡಿದ ನಂತರ ಇಲ್ಲಿ ಅಥೆಂಟಿಕೇಟ್ ಯುವರ್ ಸೆಲ್ಫ್ ಅಂತ ಬಂದಿರುತ್ತೆ ಯೂಸಿಂಗ್ ಮೊಬೈಲ್ ಒ ಟಿ ಪಿ ಇದೆ ಯೂಸಿಂಗ್ ಆಧಾರ್ ಇದೆ ಯೂಸಿಂಗ್ ಮೊಬೈಲ್ ಒ ಟಿ ಪಿ ಅಂದರೆ ನೀವು ಆರ್ ಟಿ ಓದಲ್ಲಿ ಯಾವ ಮೊಬೈಲ್ ನಂಬರ್ ಕೊಟ್ಟಿರ್ತೀರಾ ಅದಕ್ಕೆ ಒಂದು ಒ ಟಿ ಪಿ ಬರುತ್ತೆ ಅದನ್ನು ನೀವು ಒ ಟಿ ಪಿ ಹಾಕಿ ಲಾಗಿನ್ ಮಾಡಿಕೊಳ್ಳಬೇಕು ಅಥೆಂಟಿಕೇಟ್ ಮಾಡಿಕೊಳ್ಳಬೇಕು ಇಲ್ಲಾಂದರೆ ಯೂಸಿಂಗ್ ಆಧಾರ್ ನೀವು ಕೊಟ್ಟರೆ ನಿಮ್ಮ ಆಧಾರ್ ಕಾರ್ಡಿನಲ್ಲಿ ಯಾವ ಮೊಬೈಲ್ ನಂಬರ್ ನೀವು ಕೊಟ್ಟಿರ್ತೀರಾ ಅದಕ್ಕೆ ಒ ಟಿ ಪಿ ಬರುತ್ತೆ ಅದ್ರ ಮುಖಾಂತರ ನೀವು ಅಥೆಂಟಿಕೇಷನ್ ಮಾಡಿಕೊಳ್ಳಬೇಕು ನಂತರ ನೋಡಿ ಇಲ್ಲಿ ಆಧಾರ್ ಓ ಟಿ ಪಿ ಮೇಲೆ ಕ್ಲಿಕ್ ಮಾಡಿದರೆ ಇಲ್ಲಿ ಆಧಾರ್ ಓ ಟಿ ಪಿ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ ನಂತರ ಚೆಕ್ ಬಾಕ್ಸ್ ಮೇಲೆ ಟಿಕ್ ಮಾಡಿಕೊಂಡು ನಿಮ್ಮ ಆಧಾರಿಗೆ ಒಂದು ಓ ಟಿ ಪಿ ಬರುತ್ತೆ ಆ ಒ ಟಿ ಪಿ ಹಾಕಿ ಇಲ್ಲಿ ನಾವು ಇಲ್ಲಿ ಆಧಾರ್ ನಂಬರ್ ಕೇಳುತ್ತೆ ನೋಡಿ ಆಧಾರ್ ನಂಬರ್ ಹಾಕಿ ಗೆಟ್ ಒ ಟಿ ಪಿ ಮೇಲೆ ಕ್ಲಿಕ್ ಮಾಡಿದರೆ ಒ ಟಿ ಪಿ ಬರುತ್ತೆ ಓ ಟಿ ಪಿ ಹಾಕಿ ನಾವು ಸಬ್ಮಿಟ್ ಮಾಡ್ಕೋಬೇಕು ಸಬ್ಮಿಟ್ ಮಾಡಿದ್ರೆ ಅಥೆಂಟಿಕೇಷನ್ ಇಲ್ಲಿ ಕಂಪ್ಲೀಟ್ ಆಗುತ್ತೆ ನಂತರ ನಮ್ಮ ಆರ್ ಸಿ ಡೀಟೇಲ್ಸ್ ಇಲ್ಲಿ ಫೆಚ್ ಆಗಿ ಬರುತ್ತೆ ಎರಡು ಆಪ್ಷನ್ ಇದೆ ಯಾವ ಆಪ್ಷನನ್ನು ನೀವು ಸೆಲೆಕ್ಟ್ ಮಾಡಿಕೊಂಡು ನೀವು ಅಪ್ಲೈ ಮಾಡ್ಬೋದು ನೋಡಿ ಇಲ್ಲಿ ಜನ್ರೇಟ್ ಒ ಟಿ ಪಿ ಮೇಲೆ ಕ್ಲಿಕ್ ಮಾಡಿ ಓ ಟಿ ಪಿ ಬರುತ್ತೆ ಓ ಟಿ ಪಿ ಹಾಕಿ ಸಬ್ಮಿಟ್ ಮಾಡಿ ಒ ಟಿ ಪಿ ಹಾಕಿ ನಾವು ಸಬ್ಮಿಟ್ ಮಾಡಿದ ನಂತರ ನಮ್ಮ ಡೀಟೇಲ್ಸ್ ಇಲ್ಲಿ ಬಂದಿರುತ್ತೆ ನೋಡಿ ಎಲ್ಲ ಆರ್ ಟಿ ಪರ್ಟಿಕ್ಯುಲರ್ಸ್ ಆರ್ ಸಿ ಪರ್ಟಿಕ್ಯುಲರ್ಸ್ ಬಂದಿರುತ್ತೆ ಆರ್ ಸಿ ಡಿಟೇಲ್ಸ್ ಬಂದ ನಂತರ ಇಲ್ಲಿ ನಾವು ಹತ್ತು ರೂಪಾಯಿ ಇಲ್ಲಿ ಪೇಮೆಂಟ್ ಮಾಡಬೇಕು ಪೇಮೆಂಟ್ ಮೇಲೆ ಕ್ಲಿಕ್ ಮಾಡಿ ಕನ್ಫರ್ಮ್ ಪೇಮೆಂಟ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ನಂತರ ಸೆಲೆಕ್ಟ್ ಪೇಮೆಂಟ್ ಗೇಟ್ ವೇ ಗೇಟ್ ವೇ ಯಾವ್ದಾರು ಒಂದನ್ನು ಸೆಲೆಕ್ಟ್ ಮಾಡ್ಕೋಬೋದು ಇಲ್ಲಿ ಖಜಾನಿ ಅಂತ ಸೆಲೆಕ್ಟ್ ಮಾಡಿ ನಂತರ ಚೆಕ್ ಬಾಕ್ಸ್ ಮೇಲೆ ಟಿಕ್ ಮಾಡಿ ಕಂಟಿನ್ಯೂ ಮೇಲೆ ಕ್ಲಿಕ್ ಮಾಡಿ ಆಮೇಲೆ ನೋಡಿ ಇಲ್ಲಿ ಪಾವತಿ ವಿಧ ಮೋಡ್ ಆಫ್ ಪೇಮೆಂಟ್ ಇಲ್ಲಿ ಕ್ಯಾಶ್ ಇದೆ ನೆಟ್ ಬ್ಯಾಂಕಿಂಗ್ ಇದೆ ಡೆಬಿಟ್ ಕಾರ್ಡ್ ಇದೆ ಡೆಬಿಟ್ ಕಾರ್ಡನ್ನು ಸೆಲೆಕ್ಟ್ ಮಾಡಿ ಸೆಲೆಕ್ಟ್ ಮಾಡಿದ ನಂತರ ಕ್ಯಾಪ್ಚಾ ಹಾಕಿ ಸಬ್ಮಿಟ್ ಮಾಡಿಕೊಳ್ಳಿ ಟೈಪ್ ಆಫ್ ಅಗ್ರಿಗೇಟರ್ ಇಲ್ಲಿ ಎಸ್ ಬಿ ಐ ಇದೆ ಐ ಸಿ ಐ ಸಿ ಇದೆ ಇದು ಕೂಡ ಪೇಮೆಂಟ್ ಗೇಟ್ ವೇ ಆಗಿರುತ್ತೆ ನಿಮ್ಮ ಬ್ಯಾಂಕ್ ಯಾವುದೇ ಇರಲಿ ಇಲ್ಲಿ ಪೇಮೆಂಟ್ ಗೇಟ್ವೇಯನ್ನು ಸೆಲೆಕ್ಟ್ ಮಾಡಿ ಒಂದು ಪಕ್ಷ ನಿಮ್ಮ ಡೆಬಿಟ್ ಕಾರ್ಡ್ ಕೆನರಾ ಬ್ಯಾಂಕಿಂದ ಇದೆ ಆದರೂ ನೀವು ಎಸ್ ಬಿ ಐ ಅಂತಲೇ ಸೆಲೆಕ್ಟ್ ಮಾಡಿಕೊಂಡು ನಿಮ್ಮ ಡೀಟೇಲ್ಸ್ ಕೆನರಾ ಬ್ಯಾಂಕ್ ಇದ್ರೆ ಯಾವುದೇ ಬ್ಯಾಂಕ್ ಇದ್ದರೂ ಕೂಡ ನೀವು ಇಲ್ಲಿ ಟೈಪ್ಸ್ ಆಫ್ ಅಗ್ರಿಗೇಟರ್ ಯಾವುದಾದ್ರು ಒಂದು ಸೆಲೆಕ್ಟ್ ಮಾಡ್ಕೊಂಡೆ ನೀವು ಕ್ಯಾಪ್ಚರ್ ಹಾಕಿ ನಿಮ್ಮ ಕಾರ್ಡಿನಿಂದ ಪೇಮೆಂಟ್ ಮಾಡಿಕೊಳ್ಳಬಹುದು ನೋಡೋ ನೋಡಿ ಈ ಥರ ನಿಮಗೆ ಡೆಬಿಟ್ ಕಾರ್ಡ್ ಡೀಟೇಲ್ಸ್ ಕೇಳುತ್ತೆ ಡೆಬಿಟ್ ಕಾರ್ಡನ್ನು ಸೆಲೆಕ್ಟ್ ಮಾಡಿ ಕಾರ್ಡ್ ನಂಬರ್ ಹಾಕಿ ನೇಮ್ ಹಾಕಿ ಎಕ್ಸ್ಪೈರಿ ಎಲ್ಲ ಡೀಟೇಲ್ಸ್ ಹಾಕಿ ಪೇಮೆಂಟ್ ಮಾಡಿಕೊಳ್ಳಿ ಪೇಮೆಂಟ್ ಆದ ನಂತರ ನಿಮಗೆ ಬಿ ಎಕ್ಸ್ಟ್ರಾಕ್ಟ್ ಇಲ್ಲಿ ಡೌನ್ಲೋಡ್ ಆಗುತ್ತೆ ಅಂದರೆ ರೆಡಿ ಆಗುತ್ತೆ ಅದನ್ನು ಪ್ರಿಂಟ್ ಮಾಡಿಕೊಂಡು ನೀವು ಯೂಸ್ ಮಾಡಿಕೊಳ್ಳಬಹುದು ಈ ರೀತಿಯಾಗಿ ನೀವು ಆನ್ಲೈನ್ ಮೂಲಕ ಬಿ ಎಕ್ಸ್ಟ್ರಾಟ್ ಅಪ್ಲೈ ಮಾಡ್ಬೋದು ಸ್ನೇಹಿತರೆ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಇದನ್ನು ಲೈಕ್ ಮಾಡಿ ಮತ್ತು ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಧನ್ಯವಾದಗಳು